ವಿವಿಧ ಸಾರ್ವಜನಿಕ ಸಭೆಗಳಿಗೆ ಬೇರೆ ಬೇರೆ ಇಲಾಖೆಯ ಅಧಿಕಾರಿಗಳನ್ನು ಆಹ್ವಾನ ಮಾಡಲಾಗಿದೆ. ಹೀಗಂತ ಬೆಂಗಳೂರಿನ ಪೊಲೀಸ್ ಆಯುಕ್ತ ಬಿ ದಯಾನಂದ್ರವರು ಮಾಹಿತಿಯನ್ನು ಹಂಚಿಕೊಂಡಿದ್ದಾರೆ. ಬೇರೆ ಬೇರೆ ಇಲಾಖೆಯ ಅಧಿಕಾರಿಗಳನ್ನು ಒಂದೆಡೆ ಸೇರಿಸಿ ಹಲವಾರು ಸಮಸ್ಯೆಗಳ ಬಗ್ಗೆ ಚರ್ಚೆ ಮಾಡಲಾಗುತ್ತೆ ಅಂತ ತಿಳಿಸಿದ್ದಾರೆ. ಬನ್ನಿ ಹಾಗಾದರೆ ಬೇರೆ ಯಾವೆಲ್ಲ ಮಾಹಿತಿಯನ್ನು ಹಂಚಿಕೊಂಡಿದ್ದಾರೆ ನೋಡೋಣ. ಮಾನ್ಯ ದಯಾನಂದ್ ಸಾಹೇಬ್ರೇ, ಹಾಗೆ ಅನುಜಿತ್ ಸಾಹೇಬ್ರೇ, ಹಾಗೆ ನಮ್ಮ ಕುಲದೀಪ್ ಸಾಹೇಬ್ರೆ, ಈ ಒಂದು ಬೆಂಗಳೂರು ನಗರ ಜಿಲ್ಲೆಯಲ್ಲಿ ಇತ್ತೀಚೆಗೆ ದಯಾನಂದ್ ಸಾಹೇಬ್ರು ಬಂದ್ಮೇಲೆ ಬಹಳ ನಮಸ್ಕಾರ ವಿಜಯ್ ಕುಮಾರ್ ಕೆಸಿಟಿಗೆ ಕರ್ನಾಟಕ ಸ್ವಲ್ಪ ಜೋರಾಗಿ ನಮಸ್ಕಾರ. ಒಂದು ಪ್ರತಿ ಪೊಲೀಸ್ ಠಾಣೆಯಲ್ಲಿ ಲ್ಯಾಂಡ್ ರಾಡ್ ಇರ್ಬೋದು ಅಥವಾ ಟ್ರಾಫಿಕ್ ಪೊಲೀಸ್ ಸ್ಟೇಷನ್ ಇರ್ಬೋದು, ಕ್ಯೂ ಆರ್ ಕೋಡ್ ಬೇಸ್ಡ್ ಫೀಡ್ಬ್ಯಾಕ್ ಸಿಸ್ಟಮ್ ಇದೆ. ಒಂದು ಕ್ಯೂ ಆರ್ ಕೋಡ್ ಅಲ್ಲಿ ಹಾಕಿರ್ತಾರೆ, ಅದನ್ನು ನೀವು ಸ್ಕ್ಯಾನ್ ಮಾಡಿದ್ರೆ ನಿಮ್ದು ಅಭಿಪ್ರಾಯಗಳನ್ನು ಅಲ್ಲಿ ಕೊಡಲಿಕ್ಕೆ ವ್ಯವಸ್ಥೆ ಇದೆ. ಅದು ನೇರವಾಗಿ ನನ್ನ ಮಟ್ಟದವರೆಗೂ ಪ್ರತಿ ದಿವಸ ಬೆಳಗ್ಗೆ ನಾವು ಮಾನಿಟರ್ ಮಾಡ್ತೀವಿ, ಯಾವ ಪೊಲೀಸ್ ಠಾಣೆಯಲ್ಲಿ ಯಾವ ನಾಗರಿಕರಿಗೆ ಅಲ್ಲಿಗೆ ಹೋದಾಗ ಯಾವ ರೀತಿಯ ಒಂದು ಇದನ್ನು ಕೊಡಲಾಯಿತು, ಅವ್ರಿಗೇನು ಸರಿಯಾದ ರೀತಿಯಲ್ಲಿ ಅವ್ರಿಗೆ ಮನ್ನಣೆ ಕೊಡಲಾಯಿತು, ಅವರ ಸಮಸ್ಯೆಗಳಿಗೆ ಪರಿಹಾರ ಮಾಡಿದ್ರ ಅಥವಾ ಆಲಿಸಿದ್ರ ಅಥವಾ ಏನಾದರೂ ವಿಳಂಬ ಇತ್ತಾ.